ನಮಸ್ತೆ ಗಗನಗೋಚರಿ ವಸುಂಧರಾದಿಂದ ಅಹೋರಾತ್ರ ಶ್ರೀ ಮಹಾವಿಷ್ಣುವಿನ ನಾಲ್ಕನೆಯ ಅವತಾರವಾದ ಶ್ರೀ ಜ್ವಾಲಾ ನರಸಿಂಹಸ್ವಾಮಿ ಸೀಳಿ ಬಂದದ್ದು ಸ್ತಂಭದಿಂದ ಆ ಉಗ್ರ ಸ್ತಂಭ ಇರುವುದು ಈ ನವನಾರಸಿಂಹ ಕ್ಷೇತ್ರವಾದ ಅಹೋಬಿಲದಲ್ಲಿ ಜ್ವಾಲಾ ಅಹೋಬಿಲ ಮಾಲೋಲ ವರಾಹ ಕಾರಂಜ ಭಾರ್ಗವ ಯೋಗಾನಂದ ಛತ್ರವಾತ ಮತ್ತು ಪಾವನ ಈ ಒಂಬತ್ತು ನರಸಿಂಹಾಯತನಗಳು ಆದಿಶೇಷ ಪರ್ವತದ ತಲೆಯೂ ಅಲ್ಲ ಬಾಲವೂ ಅಲ್ಲದ ಮದ್ಯದ ಪ್ರಣವನಾದ ಓಂಕಾರವಿರುವ ಮಯೂರ ನಾಭಿಯಾದ ಅಹೋಬಿಲದ ಈ ಸ್ತಂಭ ನರಸಿಂಹನ ಜನ್ಮಸ್ಥಾನವಾಯಿತು ಸರ್ವಾಧಿಕಾರಿ ಹಿರಣ್ಯಕಶಪುವಿನ ಹೊಟ್ಟೆಯನ್ನು ಬಗೆದು ಹುಟ್ಟಡಗಿಸಿದವನ ಈ ಹುಟ್ಟಿನ ಗುಟ್ಟೇನೋ ಎಂದು ಗೂಗಲ್ ಅರ್ಥ್ನಲ್ಲಿ ಪಟ್ಟು ಬಿಡದೆ ಹುಡುಕುತ್ತಿರಲು ಬಯಲಾದ ಆ ದೇವರಹಸ್ಯ ನಕಶಿಕಾಂತ ಅಲುಗಾಡಿಸಿದ್ದು ಸಾಧ್ಯ ಈ ಭೂಮಿ ಇರುವುದು ಶೂನ್ಯದಾಕಾರ ಭೂಗರ್ಭ ಬಿಂದುವಿಗೆ ನೆರಳಿಲ್ಲ ಅಹೋಬಿಲಕ್ಕೆ ಬಂದ ನರಸಿಂಹ ಭೂಗರ್ಭದಿಂದಲೇ ಬಂದಿರಬೇಕು ಹಾಗಾಗಿ ಈ ಅಹೋಬಿಲದ ಭೂಮಿಯ ವಿರುದ್ಧ ದಿಕ್ಕಿನಲ್ಲಿ ಏನಿರಬಹುದು ಎಂದು ಆ ಸ್ಥಳ ಪರಿಶೀಲನೆ ಮಾಡಿದಾಗ ಸಿಕ್ಕ ಆ ಅದ್ಭುತ ಚಮತ್ಕಾರಿಕ ಚಿತ್ರ ರೋಮಾಂಚನಗೊಳಿಸಿತು ಪೆಸಿಫಿಕ್ ಶಾಂತಿಸಾಗರದ ಆಳದಿಂದ ಕಾಣುವ ಉಪಗ್ರಹ ಕಂಡ ಚಿತ್ರಣವದು ಪೂರ್ವಾಭಿಮುಖವಾಗಿ ತಿರುಗಿರುವ ನರಸಿಂಹದೇವರ ದರ್ಶನ ಸುಮಾರು ಏಳು ಸಾವಿರ ಕಿಲೋಮೀಟರ್ ಉದ್ದದ ಈಜುತ್ತಿರುವ ದೇಹ ಈತನ ಹಣೆ ಹಿಂದಿರುವ ಭಾರತದ ಕನ್ಯಾಕುಮಾರಿ ಅಹೋಬಿಲವೇ ಈ ಸಿಂಹರಾಜನ ಬಾಯಿ ಹಿಮಾಲಯದ ಸಾಲು ಈ ದೇವನ ಮುಂಗೈ ಭುಜವಾಗಿದೆ ಇದಕ್ಕಾಗಿ ಈ ಸಾಗರ ಇಷ್ಟೊಂದು ಶಾಂತಿಯೇ ಮಿತ್ರರೇ ಭಕ್ತ ಪ್ರಹ್ಲಾದ ಕಂಡ ಆ ದೇವದೇವನ ಸತ್ಯ ದರ್ಶನ ಕಂಡು ಕಣ್ಮನ ತುಂಬುವುದು ಅಹೋರಾತ್ರ